ರಾಸಾಯನಿಕ ಯುಕ್ತ ಬಣ್ಣವನ್ನು ಬಳಸಿ ನಿಮ್ಮ ತ್ವಚೆ ಕಣ್ಣುಗಳನ್ನೇಕೆ ಹಾಳು ಮಾಡಿಕೊಳ್ಳುವಿರಿ? ಈ ನಿಜ ನೈಸರ್ಗಿಕ ಬಣ್ಣ ನಿಮಗೆ ಆಗದೆ? ಮಂಗಳೂರು ಪಣಂಬೂರು ಪರಿಸರದಲ್ಲಿ ಯಥೇಚ್ಛವಾಗಿ ಈ ಬಣ್ಣದ ಕಾಯಿ ಗಿಡಗಳು ಬೆಳೆದಿವೆ. ಹುಡುಕಿದರೆ ನಿಮ್ಮ ಊರಲ್ಲೂ ಸಿಗಬಹುದು. ಕೆಲವರು ನರ್ಸರಿಗಳಿಂದ ಗಿಡ ತಂದು ನೆಟ್ಟಿ ಬೆಳೆಸಿದರೆ ಮತ್ತೆ ಕೆಲವೆಡೆ ಬೀಜ ಬಿದ್ದಲ್ಲಿ ಸಹಜವಾಗಿ ಬೇಲಿ ಬದಿಯಲ್ಲಿ ಗಿಡವಾಗಿ ಬೆಳೆದಿವೆ. ಅಷ್ಟಕ್ಕೂ ಏನು ಇದು ಅಂದುಕೊಂಡಿರಾ? ಗೂಗಲ್ಗೂ ಗೊತ್ತು, ನಿಮಗೆ ಗೊತ್ತಿಲ್ಲವಾ? ಲಿಪ್ಸ್ಟಿಕ್ ಟ್ರೀ, ಬಣ್ಣದ ಕಾಯಿ, ಕುಂಕುಮಕಾಯಿ, ಸಿಂಧೂರಕಾಯಿ ಎಂದು ಕರೆಯಲ್ಪಡುವ ಈ ಮರದ ವೈಜ್ಞಾನಿಕ ಹೆಸರು ಅನೋಟ. ಇದರ ಕಾಯಿಯಲ್ಲಿರುವ ಬೀಜವೇ ನೈಸರ್ಗಿಕ ಬಣ್ಣ. ಹಿಂದೆ ಋಷಿಮುನಿಗಳ ಕಾವಿ ಬಟ್ಟೆಗೆ ಇದರ ಬಣ್ಣ ಬಳಸುತ್ತಿದ್ದರು. ತುಳಸಿ ಕಟ್ಟೆಗೆ ಬಣ್ಣ ಬಳಿಯಲು, ಗೋವಿನ ಹಬ್ಬದಲ್ಲಿ ಗೋವಿಗೆ ಬಣ್ಣ ಹಚ್ಚಲು ಇದನ್ನು ಬಳಸುತ್ತಿದ್ದರು. ಬಳಿಕ ಲಿಪ್ಸ್ಟಿಕ್ ಆಗಿಯೂ ಬಳಕೆಗೆ ಬಂತು. ಈಗಲೂ ಪಶ್ಚಿಮ ಬಂಗಾಳ ಸೇರಿದಂತೆ ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ ಇದನ್ನು ಬಣ್ಣದ ಕಾಯಿ ರೂಪದಲ್ಲಿ ಬಳಸುತ್ತಾರೆ. ವಿದೇಶಗಳಲ್ಲೂ ಬಳಕೆಯಲ್ಲಿದೆ. ಹಸಿರು ಹೃದಯಾಕಾರದ ಎಲೆ, ಬಿಳಿಯ ಹೂವು, ಬಳಿಕ ಕಾಯಾಗಿ ಬಲಿತ ಬಳಿಕ ಕಾಯಿ ಒಣಗುತ್ತದೆ. ಒಣಗಿದ ಬಳಿಕ ಅದರಲ್ಲಿಯ ಬೀಜವನ್ನು ಬಣ್ಣವಾಗಿ ಬಳಸಬಹುದು. ಕೆಲವರು ಖಾದ್ಯ ತಯಾರಿಸಲು ಇದನ್ನು ಬಣ್ಣವನ್ನು ಬಳಸುವುದಿದೆ. ಗುಲಾಬಿ ಮತ್ತು ಕೆಂಪು ಹೀಗೆ ಎರಡು ಬಣ್ಣದ ಗಿಡಗಳು ಇರುತ್ತವೆ. ಇನ್ನೇನು, ಕೆಲವೇ ದಿನಗಳಲ್ಲಿ ಹೋಳಿ ಹಬ್ಬವಂತೂ ಬರಲಿವೆ. ಮುಂಬರುವ ಹೋಳಿ ಹಬ್ಬವನ್ನು ಈ ನೈಸರ್ಗಿಕ ಬಣ್ಣದೊಂದಿಗೆ ಆಚರಿಸೋಣವೇ?
ನಿನ್ನ ಕೈಯೆಲ್ಲ ಬರ್ತು.